ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 27 ಫೆಬ್ರವರಿ 2019 ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳೋಣ ಕನ್ನಡದಲ್ಲಿ. ಫ್ರೆಂಡ್ಸ್, ನೀವು ರಾಮ್ ಸಿವಿಲ್ಸ್ ಅಕಾಡೆಮಿ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ. ಇದರಿಂದಾಗಿ ನಿಮಗೆ KPSC ನಡೆಸುವ ಎಲ್ಲ ಪರೀಕ್ಷೆಗಳಿಗೂ ಒಂದು ರೆಗ್ಯುಲರ್ ಆದ ಒಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ಮುಖ್ಯವಾಗಿ ಸರ್ಜಿಕಲ್ ಸ್ಟ್ರೈಕ್ ಅಥವಾ ಸರ್ಜಿಕಲ್ ದಾಳಿ ಎಂದರೇನು ಅಂತ ತಿಳ್ಕೊಳ್ಳೋಣ. ಸೊ ಇತ್ತೀಚೆಗೆ ಫೆಬ್ರವರಿ 14ನೇ ತಾರೀಕು ಪುಲ್ವಾಮಾ, ಓಕೆ, ಪುಲ್ವಾಮಾ ಎಂಬ ಜಾಗದಲ್ಲಿ ಸುಮಾರು 40 CRPF ಯೋಧರನ್ನು ಒಂದು ಟೆರರಿಸ್ಟ್ ಅಟ್ಯಾಕ್ನ ಮೂಲಕ ಜೈಷ್ ಎ ಮೊಹಮ್ಮದ್ ಎಂಬ ಉಗ್ರ ಸಂಘಟನೆ ಕೊಂದು ಹಾಕಿತು. ಸೊ ಅದಕ್ಕೆ ಒಂದು ಉತ್ತರವಾಗಿ ನಿನ್ನೆ ಒಂದು ಸರ್ಜಿಕಲ್ ಸ್ಟ್ರೈಕ್ನ ಬಂದು ನಮ್ಮ ವಾಯುಪಡೆ ಇಂಡಿಯನ್ ಏರ್ಫೋರ್ಸ್ ಬಂದು ನಡೆಸಿದೆ. ಎಲ್ಲಿ ಅಂದರೆ ಬಾಲಾಕೋಟ್. ಸೊ ಬಾಲಾಕೋಟ್ ಬಂದು ಪಾಕಿಸ್ತಾನದ ಬಾರ್ಡರ್ ಒಳಗಡೆನೇ ಇದೆ, ಓಕೆ. ಇಟ್ ಈಸ್ ನಾಟ್ ಇನ್ ದ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. ಸೊ ಇಟ್ ಈಸ್ ಇನ್ಸೈಡ್ ದ ಲೈನ್ ಆಫ್ ಕಂಟ್ರೋಲ್. ಸೊ ಖೈಬರ್ ಪಖ್ತುನ್ವಾ ಪ್ರಾಂತ್ಯದ ಬಾಲಾಕೋಟ್ ಎಂಬಲ್ಲಿ ಈ ಜೈಷ್ ಎ ಮೊಹಮ್ಮದ್ ಈ ಸಂಘಟನೆಗೆ ಸೇರಿದ ಸಾಕಷ್ಟು ಉಗ್ರರು, ಸುಮಾರು 350 ಜನ ಟೆರರಿಸ್ಟ್ಗಳನ್ನ ಬಂದು ಒಂದು ನಿರ್ದಿಷ್ಟ ದಾಳಿ ಅಥವಾ ಸೀಮಿತ ದಾಳಿ ಅಥವಾ ಸರ್ಜಿಕಲ್ ದಾಳಿ ಅಥವಾ ಸರ್ಜಿಕಲ್ ಸ್ಟ್ರೈಕ್ ಅಂತ ಏನು ಹೇಳ್ತೀವಿ ನಾವು, ಇದರ ಮೂಲಕ ಬಂದು ನಮ್ಮ ಭಾರತದ ವಾಯುಪಡೆ ಕೊಂದು ಹಾಕಿದೆ. ಸೊ ಇದು ಬಂದು ಸರ್ಜಿಕಲ್ ಸ್ಟ್ರೈಕ್ ಅಂತ ಏನಪ್ಪ ಹೇಳ್ತೀವಿ ಅಂದರೆ, ಸೊ ಸರ್ಜಿಕಲ್ ಅಂದರೆ, ಸೊ ಮೆಡಿಕಲ್ ಟರ್ಮಿನಾಲಜಿ ಅಥವಾ ವೈದ್ಯಕೀಯ ಪರಿಭಾಷೆಯಲ್ಲಿ ನೀವು ಹೇಳೋದಾದರೆ ಸರ್ಜಿಕಲ್ ಅಂದರೆ, ಇವಾಗ ನಮ್ಮ ದೇಹದ ಯಾವುದೇ ಒಂದು ಭಾಗದಲ್ಲಿ ತೊಂದರೆ ಇದ್ದರೆ ಆ ಭಾಗವನ್ನು ಮಾತ್ರ ನಿರ್ದಿಷ್ಟವಾಗಿ ಟ್ರೀಟ್ ಮಾಡಿ ಸರ್ಜಿಕಲ್ ರಿಮೂವ್ ಮಾಡಿ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಕೊಡುವುದು, ಓಕೆ. ಅದೇ ರೀತಿ ಸರ್ಜಿಕಲ್ ಸ್ಟ್ರೈಕ್ ಅಂತ ನಾವೇನಕ್ಕೆ ಹೇಳ್ತೀವಿ ಅಂದರೆ, ಈ ಸ್ಟ್ರೈಕ್ನಲ್ಲಿ ಬಂದು ಯುದ್ಧದ ಮಾದರಿಯಲ್ಲಿ ಸಾಕಷ್ಟು ಯುದ್ಧ, ಇವಾಗ ಯುದ್ಧ ಅಂತ ಮಾಡಿದ್ರೆ ಅಲ್ಲಿರೋ ಸಿಟಿಜನ್ಸ್ಗೆ ಆಗಲಿ, ಪ್ರಾಪರ್ಟಿಗೆ ಆಗಲಿ, ಅಲ್ಲಿ ಇರುವ ಒಂದು ಬಿಲ್ಡಿಂಗ್ಸ್ಗೆ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ಗೆ ಆಗಲಿ ಸಾಕಷ್ಟು ಒಂದು ತೊಂದರೆ ಆಗುತ್ತೆ. ಬಟ್ ದಿಸ್ ಸರ್ಜಿಕಲ್ ಸ್ಟ್ರೈಕ್ ಓನ್ಲಿ ದಟ್ ಲಿಮಿಟೆಡ್ ಏರಿಯಾ, ಆ ಸೀಮಿತ ಪ್ರದೇಶ, ಅದಕ್ಕಾಗಿ ಇದನ್ನು ಸೀಮಿತ ದಾಳಿ ಅಥವಾ ನಿರ್ದಿಷ್ಟ ದಾಳಿ ಅಂತಲೂ ಕರೀತಾರೆ. ಆ ಸೀಮಿತ ಪ್ರದೇಶದಲ್ಲಿ ಅಕ್ಕಪಕ್ಕ ಯಾವುದೇ ಒಂದು ಪ್ರಾಪರ್ಟಿಗೆ ಯಾ ಜನಗಳಿಗೆ ಏನೂ ತೊಂದರೆ ಆಗದೇ ಇರೋ ಹಾಗೆ ಆ ಸೀಮಿತ ಪ್ರದೇಶದಲ್ಲಿ ಮಾತ್ರ ಒಂದು ಚುರುಕಾದ ತ್ವರಿತಗತಿಯ ಒಂದು ಕಾರ್ಯಾಚರಣೆಯನ್ನು ನಡೆಸಿ ವಾಪಸ್ಸು ಬಂದು ಬಿಡುವುದು. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಸರ್ಜಿಕಲ್ ಸ್ಟ್ರೈಕ್. ಸೊ ಇದು ಮೊದಲನೇ ಬಾರಿ ನಡೀತಾ ಇರೋದಾ? ಇಲ್ಲ, ಇದು NDA ಸರ್ಕಾರದ ನೇತೃತ್ವದಲ್ಲಿ ನಡೀತಿರುವ 3ನೇ ಸರ್ಜಿಕಲ್ ಸ್ಟ್ರೈಕ್. ಸೊ ಮೊದಲನೇ ಬಾರಿಗೆ ಉರಿ ಅಲ್ಲಿ, ಉರಿ ಎಂಬುದು ಬಂದು ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಅಲ್ಲಿ ಬಂದು ಒಂದು ಟೆರರಿಸ್ಟ್ ಅಟ್ಯಾಕ್ ನಡೆದಿತ್ತು ಸೇನಾ ನೆಲೆಯ ಮೇಲೆ. ಸೊ ಅದಕ್ಕೆ ಉತ್ತರವಾಗಿ ನವೆಂಬರ್ 2016ರಲ್ಲಿ ಬಂದು ಒಂದು ಸರ್ಜಿಕಲ್ ಸ್ಟ್ರೈಕ್ನ ನಮ್ಮ NDA ಸರ್ಕಾರ ನಡೆಸಿತ್ತು. ಅದಾದ ನಂತರ ಮಿಯಾನ್ಮಾರ್ನಲ್ಲಿ ಈ ನಾಗಾ ದಾಳಿಕೋರರ ಒಂದು ಸುಮಾರು 38 ಜನರ ನಾಗಾ ದಾಳಿಕೋರರನ್ನು ಒಂದು 70 ಕಮಾಂಡೋಗಳ ಪಡೆ ಬಂದು ಈ ರೀತಿ ಒಂದು ಸರ್ಜಿಕಲ್ ಸ್ಟ್ರೈಕ್ನ ಮೂಲಕ ಕೊಂದು ಹಾಕಿತ್ತು. ಸೊ ದಿಸ್ ಇಸ್ ದ ಥರ್ಡ್ ಟೈಮ್. ಎಲ್ಲಿ ನಡೆದಿದೆ? ಬಾಲಾಕೋಟ್ನಲ್ಲಿ ನಡೆದಿದೆ. ಸೊ ಸರ್ಜಿಕಲ್ ಸ್ಟ್ರೈಕ್ನಿಂದಾಗಿ ನಾನು ಹೇಳಿದೆ, ಸಾಮಾನ್ಯ ಜನರ ಆಸ್ತಿ ಪಾಸ್ತಿ ಅಥವಾ ಜೀವಹಾನಿ ಆಗುವುದಿಲ್ಲ, ಹಾಗೆಯೇ ನಿರ್ದಿಷ್ಟವಾಗಿ ಏನು ನಮ್ಮ ಗುರಿ ಇರುತ್ತೋ ಅದನ್ನು ಸಾಧಿಸ್ಬೋದು. ಸೊ ಅದೇ ರೀತಿ ಈಗ ನಡೆದಿರುವುದು ಬಂದು ಒಂದು ಪ್ರತ್ಯುತ್ತರವಾಗುತ್ತಾ ಅಥವಾ ಅದು ಮುಂದಿನ ಒಂದು ಜಿಯೋ ಪೊಲಿಟಿಕಲ್ ಕ್ರೈಸಿಸ್ಗೆ ಎಡೆ ಮಾಡಿಕೊಡುತ್ತಾ ಅಂತ ನಾವು ಫ್ಯೂಚರಲ್ಲಿ ನೋಡಬೇಕಾಗತ್ತೆ, ಓಕೆನಾ? ಸೊ ಈ ಮ್ಯಾಪ್ನ ನೋಡ್ಕೊಳ್ಳಿ ನೀವು, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಈ ಮ್ಯಾಪ್ನಲ್ಲಿ. ಸೊ ಎಲ್ಲೆಲ್ಲಿ ಅಟ್ಯಾಕ್ ಮಾಡಿದ್ರು, ಸುಮಾರು 7 ಜಾಗದಲ್ಲಿ ಅಟ್ಯಾಕ್ ಮಾಡಿದ್ದಾರೆ, ಓಕೆ. ಸೊ ಈ ಪ್ಲೇಸಸ್ನೆಲ್ಲ ನೀವು ಬಾಲಾಕೋಟ್ನಲ್ಲಿ ನೋಡ್ಕೊಳ್ಳಿ ಎಲ್ಲೆಲ್ಲಿ ಅಂತ. ಸೊ ಎಲ್ಲೋ ಸಿನ ಕ್ರಾಸ್ ಮಾಡಿ ಹೋಗಿ ಪಾಕಿಸ್ತಾನ ಒಳಗಡೆನೆ ಇವರು ಅಟ್ಯಾಕ್ ಮಾಡಿದ್ದಾರೆ. ಆದರೆ ಅಲ್ಲಿ ಅವರು ಸೇನಾ ನೆಲೆನ ಅಟ್ಯಾಕ್ ಮಾಡಿಲ್ಲ, ಒಂದು ಟೆರರಿಸ್ಟ್ ಸೈಟ್ನ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ. ಸೇನಾ ನೆಲೆನ ಅವರು ಅಟ್ಯಾಕ್ ಮಾಡಿದರೆ ಅದು ಯುದ್ಧ ಆಗ್ತಾ ಇತ್ತು, ಬಟ್ ದೇ ಹ್ಯಾವ್ ಅಟ್ಯಾಕ್ಡ್ ಓನ್ಲಿ ದ ಟೆರರಿಸ್ಟ್ ಸೈಟ್, ಓಕೆ. ಸೊ ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಹಾಗೆಯೇ ಇದರಿಂದಾಗಿ ಫ್ಯೂಚರಲ್ಲಿ ವಾಟ್ ಆಲ್ ವಿಲ್ ಬಿ ದ ಫಾಲೋಔಟ್ಸ್ ಅಂತ ನೋಡಿಕೊಂಡ್ರೆ ಪೊಲಿಟಿಕಲ್ ಕ್ರೈಸಿಸ್ ಆಗೇ ಆಗುತ್ತೆ ಪಾಕಿಸ್ತಾನಿಗೂ ಭಾರತಕ್ಕೂ ನಡುವೆ. ಸೊ ಈಗ ನಾವು ಯೂಸ್ ಮಾಡಿರೋ ಒಂದು
ಮಿರಾಜ್ 2000. ಸೊ ಈ ಮಿರಾಜ್ 2000 ಈಸ್ ಫ್ರಮ್ ಫ್ರಾನ್ಸ್. ಸೊ ಫ್ರಾನ್ಸ್ನ ಡಸಾಲ್ಟ್ ಏವಿಯೇಷನ್ ಸಂಸ್ಥೆ ಇದನ್ನು ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದೆ. ಅದೇ ರೀತಿ ಈಗ ಕ್ರೈಸಿಸ್ ನಡೀತಾ ಇದೆಯಲ್ಲ, 36 ರಫೇಲ್ ವಿಮಾನಗಳನ್ನು ಖರೀದಿ ಮಾಡೋದ್ರ ಬಗ್ಗೆ, ಅದೂ ಸಹ ಇದೇ ಡಸಾಲ್ಟ್ ಏವಿಯೇಷನ್ ಕಂಪನಿದೇನೆ. ಓಕೆ, ಸೊ ದ ಮಿರಾಜ್ 2000 ವಾಸ್ ಯೂಸ್ಡ್ ಆ್ಯಂಡ್ ಅಪ್ರಾಕ್ಸಿಮೇಟ್ಲಿ 1000 ಕಿಲೋ ಆಫ್ ದ ಅಮ್ಯುನಿಷನ್ ವಾಸ್ ಯೂಸ್ಡ್. ಅಮ್ಯುನಿಷನ್ ಅಂದರೆ ಗುಂಡು, ಮಿಸೈಲ್ಸ್ ಅದೆಲ್ಲ. ಓಕೆ, ಅಪ್ರಾಕ್ಸಿಮೇಟ್ಲಿ 1000 ಕಿಲೋ ಆಫ್ ದ ಮಿಸೈಲ್ಸ್ ವರ್ ಯೂಸ್ಡ್. ಸೊ ಇದಿಷ್ಟು ಬಂದು ನೀವು ಡೀಟೇಲ್ ಆಗಿ ನೋಡ್ಕೊಳ್ಳಿ. ಸೊ ದಿಸ್ ವಾಸ್ ದ ಬ್ರೀಫ್ ಎಕ್ಸ್ಪ್ಲನೇಷನ್ ಏನಪ್ಪ ಸರ್ಜಿಕಲ್ ಸ್ಟ್ರೈಕ್ ಅಂದರೆ ಅಂತ. ಓಕೆ, ಸರ್ಜಿಕಲ್ ಸ್ಟ್ರೈಕ್ ಅಂದರೆ ಏನು ಅಂತ ನೀವು ಒಂದು ಬ್ರೀಫ್ ಆಗಿ ತಿಳ್ಕೋಬೇಕು. ಓಕೆ, ಸೊ ಇದಾಗಿ ಒಂದು ನೋಟ್ಸ್ ಮಾಡಿಟ್ಕೊಳ್ಳಿ ಅಥವಾ ನೀವು ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂದರೆ ದೇಶದ ಹಲವೆಡೆ ಕಟ್ಟೆಚ್ಚರ. ಸೊ ಈ ರೀತಿ ಅಟ್ಯಾಕ್ ಮಾಡಿ ಬಂದು ನಾವು ರಿಲ್ಯಾಕ್ಸಾಗಿ ಕೂರ್ಲಿಕ್ಕಾಗಲ್ಲ. ಸೊ ಅವ್ರು ನಮ್ಮ ಮೇಲೆ ಯಾವಾಗ ಬೇಕಾದ್ರೂ ರಿಟರ್ನ್ ಅಟ್ಯಾಕ್ ಮಾಡ್ಬೋದು. ಸೊ ಅದರಿಂದಾಗಿ ಈ ಒಂದು ಬಾರ್ಡರ್ ಏರಿಯಾ ಎಲ್ಲೆಲ್ಲ ಬಂದು ಪಂಜಾಬ್ನಲ್ಲಿ, ರಾಜಸ್ಥಾನದಲ್ಲಿ, ಹಾಗೆಯೇ ಮುಂಬೈನಲ್ಲಿ, ಮಹಾರಾಷ್ಟ್ರ ಮುಂಬೈ ಗುಜರಾತ್ ಬಾರ್ಡರ್ ಏರಿಯಾಸ್ ಏನೇನಿದೆ ಅಲ್ಲೆಲ್ಲ ಬಂದು ಸಾಕಷ್ಟು ವಾಯುನೆಲೆಗಳನ್ನು ಸನ್ನದ್ಧದಲ್ಲಿಟ್ಟಿದ್ದಾರೆ. ಸೊ ಹಾಗೆಯೇ ವಾಯುದಾಳಿ ನಿರೋಧಕ ವ್ಯವಸ್ಥೆಯನ್ನು ಸನ್ನದ್ಧಗೊಳಿಸಲಾಗಿದೆ. ಹಾಗಂದರೆ ಏನಪ್ಪ ಅಂದರೆ ಏನೇ ಒಂದು ಮಿಸೈಲ್ ಫೈರ್ ಆಗಿದ ತಕ್ಷಣವೇ ಇಂಡಿಯಾ ಕಡೆ ತಕ್ಷಣವೇ ಒಂದು ಒಂದು ಇದು ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಹೋಗೋ ಥರ. ಸೊ ಎನಿ ಮಿಸೈಲ್ ಎನಿಥಿಂಗ್ ಫೈರ್ಡ್ ಫ್ರಮ್ ಎನಿವೇರ್ ಟುವರ್ಡ್ಸ್ ಇಂಡಿಯಾ, ಸೊ ಇಮಿಡಿಯೇಟ್ ಒಂದು ಮೆಸೇಜ್ ಎಲ್ಲರಿಗೂ ಹೋಗ್ಬಿಡುತ್ತೆ. ಸೊ ದಿಸ್ ಈಸ್ ದ ಪ್ರೆಸೆಂಟ್ ಕಂಡೀಷನ್. ಸೊ ಎಲ್ಲೆಲ್ಲ ಒಂದು ಅವೇರ್ನೆಸ್ ಇದೆ ಅಂದರೆ ಇವಾಗ ಲೇನಲ್ಲಿ, ಶ್ರೀನಗರ್, ಅನಂತಪುರ್, ಹಾಗೆಯೇ ಉದ್ದಂಪುರ್, ಆದಂಪುರ್, ಪಠಾಣ್ಕೋಟ್, ಅಮೃತ್ಸರ್, ಹಜ್ವಾರ, ಹಾಗೆಯೇ ಬಠಿಂಡಾ, ಹಿಸ್ತಾ, ದೆಹಲಿ, ಅಂಬಾಲಾ ಹಾಗೂ ಚಂಡೀಗಢ. ಸೊ ಇದಿಷ್ಟು ಜಾಗದಲ್ಲೂ ಸಹ ವಾಯುನೆಲೆಗಳು ಸನ್ನದ್ಧವಾಗಿವೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಏನಪ್ಪ ಅಂದರೆ ಒಂದು ಬೃಹತ್ತಾದ ಒಂದು ಭಗವದ್ಗೀತೆಯನ್ನು ಇಸ್ಕಾನ್ ಸಂಸ್ಥೆ, ಓಕೆ, ಅಂತಾರಾಷ್ಟ್ರೀಯ ಇಸ್ಕಾನ್ ಸಂಸ್ಥೆ, ಇದು ಬಂದು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವು ವಿಶ್ವದ ವಿವಿಧೆಡೆ 400 ಹೆಚ್ಚು ದೇಗುಲಗಳು ಹಾಗೂ 100 ಹೆಚ್ಚು ಸಸ್ಯಹಾರಿ ಉಪಹಾರ ಗೃಹಗಳನ್ನು ನಡೆಸುತ್ತಿದೆ. ಸೊ ಇಲ್ಲಿ ಬಂದು ದೆಹಲಿಯಲ್ಲಿರುವ ಇಸ್ಕಾನ್ ದೇಗುಲದಲ್ಲಿ ಇಡಲಾಗಿರುವ ಸುಮಾರು 670 ಪುಟಗಳು ಮತ್ತು 800 ಕೆಜಿ ತೂಕದ ಬೃಹತ್ ಭಗವದ್ಗೀತೆಯನ್ನು ಯಾರು ಅನಾವರಣಗೊಳಿಸಿದ್ದಾರೆ ಅಂದರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು. ಸೊ ಈ ಭಗವದ್ಗೀತೆಯ ವಿಶೇಷತೆಗಳು ಏನಪ್ಪ ಅಂತ ನೋಡಿಕೊಂಡ್ರೆ ಈ ರಕ್ಷಾಪುಟದ ಮೇಲೆ ಕೃಷ್ಣಾರ್ಜುನರ ಅತ್ಯಾಕರ್ಷಕ ಒಂದು ವರ್ಣಚಿತ್ರ, ಚಿನ್ನ ಬೆಳ್ಳಿಯಿಂದ ಅದನ್ನು ಹರಳುಗಳಿಂದ ಅಲಂಕರಿಸಲಾಗಿದೆಯಂತೆ. ಹಾಗೆಯೇ ಸುಮಾರು 18 ಉತ್ಕೃಷ್ಟ ಚಿತ್ರಗಳು ಈ ಗ್ರಂಥದಲ್ಲಿವೆ. ಸೊ ಉಕ್ಕಿನ ಸ್ಕ್ರೂಗಳಿಂದ ಭದ್ರಗೊಳಿಸಿದ ಕಾರ್ಬನ್ ಫೈಬರ್ನಿಂದ ರಕ್ಷಾಪುಟಗಳನ್ನು ರಚಿಸಲಾಗಿದೆ. ಸೊ ಸುಮಾರು ಈ ಗ್ರಂಥವನ್ನು ರಚಿಸಲು 1.5 ಕೋಟಿ ರೂ ವೆಚ್ಚ ಆಗಿದೆ. ಇದನ್ನು ಬಂದು ಈ ಇಸ್ಕಾನ್ ಸಂಸ್ಥೆ ಇಟಲಿಯಲ್ಲಿರುವ ತನ್ನ ಘಟಕದ ದಾನಿಗಳಿಂದ ಸಂಗ್ರಹಿಸಿ ಭರಿಸಿದೆ. ಸೊ ಹಾಗೆಯೇ ಇದರ ಅಳತೆ ಎಷ್ಟಿದೆ ಅಂದ್ರಪ್ಪ, 9.18 ಅಡಿ ಉದ್ದ ಹಾಗೂ 6.5 ಅಡಿ ಅಗಲದ ಬೃಹತ್ ಈ ಗ್ರಂಥ ಬಂದು ಇಟಲಿಯ ಮಿಲಾನ್ನಲ್ಲಿ ಮುದ್ರಿಸಲಾಗಿದೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಯಾವ ಕ್ವಶನ್ ಆದರೂ ಕೇಳ್ಬೋದು ನೀವು, ಇದ್ರ ಬಗ್ಗೆ ನೀವು ಒಂದು ನೋಟ್ ಮಾಡಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇಸ್ಕಾನ್ ಸಂಸ್ಥೆಗೆ 2016 ಗಾಂಧಿ ಶಾಂತಿ ಪುರಸ್ಕಾರ ದೊರೆತಿದೆ. ಸೊ ಇಸ್ಕಾನ್ ಸಂಸ್ಥೆ ಹಾಗೂ ಸುಲಭ್ ಇಂಟರ್ನ್ಯಾಷನಲ್ NGO. ಸೊ ಸುಲಭ್ ಇಂಟರ್ನ್ಯಾಷನಲ್ ಅಂದಿದ ತಕ್ಷಣ ಯಾರು ಜ್ಞಾಪಕ ಬರ್ತಾರೆ ನಿಮಗೆ? ಸುಲಭ್ ಇಂಟರ್ನ್ಯಾಷನಲ್ನ ಫೌಂಡರ್ ಯಾರು ಅನ್ನೋದನ್ನ ನೀವು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಓಕೆನಾ? ಸೊ ಈ ಬಾರಿ 4 ಒಂದು ಅವಾರ್ಡ್ಸ್ ಶಾಂತಿ ಪುರಸ್ಕಾರವನ್ನು ಒಟ್ಟಿಗೆ ಕೊಟ್ಟಿದ್ದಾರೆ. ಸೊ ಸುಮಾರು 1995 ಮೊದಲನೇ ಬಾರಿಗೆ ಮಹಾತ್ಮ ಗಾಂಧಿಯವರ 125 ಜನ್ಮದಿನೋತ್ಸವದ ಒಂದು ಅಂಗವಾಗಿ ಈ ಗಾಂಧಿ ಶಾಂತಿ ಪುರಸ್ಕಾರವನ್ನು ನಮ್ಮ ಕೇಂದ್ರ ಸರ್ಕಾರ ನೀಡಲು ಪ್ರಾರಂಭಿಸಿತು. ಸೊ ಸಂಸ್ಕೃತಿ ಸಚಿವಾಲಯ, ಕಲ್ಚರ್ ಮಿನಿಸ್ಟ್ರಿ ವಿಲ್ ಗಿವ್ ದ ಅವಾರ್ಡ್. ಸೊ ಯಾರೆಲ್ಲ ಇದಕ್ಕೆ ಕ್ವಾಲಿಫೈಯಿಂಗ್ ಅಪ್ಪ ಅಂದರೆ, ಅಹಿಂಸಾ ಮಾರ್ಗದ ಮೂಲಕ ಸಮಾಜದ ಶಾಂತಿಗಾಗಿ 10 ಶ್ರಮಿಸಿದ ವ್ಯಕ್ತಿಗಳು,
ಸಾಮಾಜಿಕ ಸಂಸ್ಥೆಗಳು ಸಂಸ್ಥೆಗಳನ್ನು ಹೆಸರುಗಳನ್ನು ಪ್ರಶಸ್ತಿಗಾಗಿ ಆಹ್ವಾನಿಸುತ್ತದೆ. ಸೊ ಹಾಗೆಯೇ ಯಾವುದೇ ಜಾತಿ ಮತ ಭಾಷೆ ಲಿಂಗ ಭೇದವಿಲ್ಲದ ಈ ಆಯ್ಕೆ ನಡೆಯುತ್ತದೆ ಅಂತ ಹೇಳ್ತಾರೆ. ಸೊ ಯಾವುದೇ ಇಬ್ಬ ವ್ಯಕ್ತಿಗಳಿಗೆ ಹಾಗೇ ಇಬ್ಬರು ಎರಡು ಸಂಸ್ಥೆಗಳು ಇದನ್ನು ಹಂಚ್ಕೋಬೋದು ಅಥವಾ ಪ್ರತ್ಯೇಕವಾಗಿಯೂ ಸಹ ಕೊಡ್ಬೋದು. ಮರಣೋತ್ತರ ಪ್ರಶಸ್ತಿ ನೀಡಲಾಗುವುದಿಲ್ಲ. ಆದರೆ ಆಯ್ಕೆಯಾದ ನಂತರದಲ್ಲಿ ಆ ವ್ಯಕ್ತಿ ತೀರ್ಕೊಂಡ್ರೆ ಅಥವಾ ಮರಣ ಹೊಂದಿದರೆ ಅವರಿಗೆ ಮರಣೋತ್ತರವಾದ ಪ್ರಶಸ್ತಿ ಪ್ರದಾನ ಮಾಡ್ತಾರೆ. ಸೊ ಇದಿಷ್ಟು ಡೀಟೇಲ್ಸು ಗಾಂಧಿ ಶಾಂತಿ ಪುರಸ್ಕಾರದ ಬಗ್ಗೆ. ಹಾಗೆಯೇ ಏನೆಲ್ಲ ಒಂದು ಪ್ರಶಸ್ತಿ ಇದರಲ್ಲಿ ದೊರೆಯುತ್ತೆ ಅಂದರೆ, ಒಂದು ಪ್ರಮಾಣ ಪತ್ರ ದೊರೆಯುತ್ತೆ, ಸರ್ಟಿಫಿಕೇಟು, ಹಾಗೆಯೇ 1 ಕೋಟಿ ರೂ ಬಹುಮಾನ ದೊರೆಯುತ್ತೆ. ಹಾಗೆ ಮೊದಲನೇ ಬಾರಿಗೆ ಪ್ರಶಸ್ತಿ ಪಡೆದವರು ಯಾರಪ್ಪ ಅಂದರೆ, ತಾಂಜೇನಿಯಾದ ಪ್ರಥಮ ಪ್ರೆಸಿಡೆಂಟ್ ಮೊದಲನೇ ಅಧ್ಯಕ್ಷರಾದ ಜೂಲಿಯಸ್ ನೆರೆರೆ ಅವರಿಗೆ ಈ ಗಾಂಧಿ ಶಾಂತಿ ಪುರಸ್ಕಾರ ಮೊದಲನೇ ಬಾರಿಗೆ ನೀಡಲಾಯಿತು. ಹಾಗೆ 2015ರ ಒಂದು ಪ್ರಶಸ್ತಿ ಕನ್ಯಾಕುಮಾರಿಯ ವಿವೇಕಾನಂದ ಕೇಂದ್ರಕ್ಕೆ ದೊರೆತಿದೆ. 2016ರಲ್ಲಿ ಜಂಟಿಯಾಗಿ ಇಸ್ಕಾನ್ ಸಂಸ್ಥೆ ಹಾಗೂ ಸುಲಭ್ ಇಂಟರ್ನ್ಯಾಷನಲ್ ಸಂಘಕ್ಕೆ ದೊರೆತಿದೆ. 2017ಕ್ಕೆ ಏಕಲ್ ಅಭಿಯಾನ ಟ್ರಸ್ಟ್ಗೆ ಈ ಒಂದು ಪ್ರಶಸ್ತಿ ದೊರೆತಿದೆ. 2018ಗೆ ಜಪಾನ್ನ ಯೋಹಿ ಸಸಕಾವ ಅವರಿಗೆ ದೊರೆತಿದೆ. ಓಕೆ, ಸೊ ಅಹಿಂಸೆಯ ಮೂಲಕ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ರೂಪಾಂತರಕ್ಕಾಗಿ ಹೋರಾಡುವ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಈ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡಲಾಗುತ್ತದೆ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇತ್ತೀಚೆಗೆ ಒಂದು ಸಾಕಷ್ಟು ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಂಡಿದೆ. ಓಕೆ, ಸೊ ಅದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಪ್ರವಾಸೋದ್ಯಮ ಯೋಜನೆಗಳಿಗಾಗಿ ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಅಡಿಯಲ್ಲಿ ಅತಿಥ್ಯ ಅಭಿವೃದ್ಧಿ ನಿಧಿ ಸ್ಥಾಪನೆ ಅಂತ ಹೇಳಿದೆ. ಓಕೆನಾ, ಹಾಗೆಯೇ ಸಾಕಷ್ಟು ಇಂಪಾರ್ಟೆಂಟ್ ಡಿಸಿಷನ್ಸು ಈ ಆರ್ಟಿಕಲಲ್ಲಿ ತಗೊಂಡಿದ್ದಾರೆ. ಹುಬ್ಬಳ್ಳಿ ಕಿಮ್ಸ್ ಆವರಣದಲ್ಲಿ ಹೆಚ್ಚುವರಿ 200 ಬೆಡ್ಗಳ ಸಾಮರ್ಥ್ಯದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಕಾಮಗಾರಿಗೆ ಸುಮಾರು 20 ಕೋಟಿ. ಹಾಗೆಯೇ ರಾಮನಗರದ ಅರ್ಚಕರಹಳ್ಳಿಯಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳ ಕ್ಯಾಂಪಸ್ ಸ್ಥಾಪನೆ, ರಾಮನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು, ಸರ್ಕಾರಿ ಪಾಲಿಟೆಕ್ನಿಕ್, ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ವಸತಿ ನಿಲಯಗಳ ಒಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಒಂದು ಸುಮಾರು 89 ಕೋಟಿ. ಸೊ ಈ ರೀತಿ ಸಾಕಷ್ಟು ಒಂದು ಡೆವಲಪ್ಮೆಂಟ್ ಓರಿಯೆಂಟೆಡ್ ಆಗಿ ಸಾಕಷ್ಟು ಡಿಸಿಷನ್ನ ತಗೊಂಡಿದೆ. ಹಾಗೆಯೇ ಅಂತರ್ಜಲ ಹೆಚ್ಚಾಗಿ ಬಳಸುವ ಜಾಗದಲ್ಲಿ, ಅಂದರೆ ಗ್ರೌಂಡ್ ವಾಟರ್ ಎಕ್ಸ್ಟ್ರಾಕ್ಷನ್ ಜಾಸ್ತಿ ಇರುವ ಜಾಗದಲ್ಲಿ ಚೆಕ್ ಡ್ಯಾಮ್ಗಳನ್ನು ಒಂದು ನಿರ್ಮಿಸಬೇಕು ಅನ್ನೋ ಒಂದು ಡಿಸಿಷನ್ನು ಸಹ ತಗೊಂಡಿದೆ. ಓಕೆ, ಸೊ ಈ ರೀತಿಯಾಗಿ ಒಂದು ಸಾಕಷ್ಟು ಇಂಪಾರ್ಟೆಂಟ್ ಡಿಸಿಷನ್ಸು ಈ ಆರ್ಟಿಕಲ್ನ ನೀವು ನೋಡ್ಕೊಳ್ಳಿ. ಓಕೆ, ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಥ್ಯಾಂಕ್ ಯು.